ತಾತ ಯಾವ ವಿಷಯದ ಬಗ್ಗೆ ಇಷ್ಟೊಂದು ಚಿಂತಿತರಾಗಿದ್ದೀರಿ ಏನು ಹೇಳಪ್ಪ ಮಗನ ಬಗ್ಗೆ ಚಿಂತೆ ಓದಲ್ಲಿ ಮುಂದೆ ಇದ್ದಾನೆ ಆದರೆ ಮೆಡಿಕಲ್ ಓದಿಗೆ ಹೇಗೆ ಕಳಿಸೋದು ಅರ್ಥ ಆಗ್ತಾ ಇಲ್ಲ ಹೇ ಅದೇನ್ ತಾತ ನಿಮ್ಗೇನ್ ಕಷ್ಟ ಅಲ್ಲಪ್ಪ ಹಣ ಎಲ್ಲಿಂದ ಬರಬೇಕು ಅರೆ ಕಳೆದ ವರ್ಷ ನೀವು 10 ಎಕರೆಯಲ್ಲಿ ಮೆಕ್ಕೆಜೋಳ ಸಾಗುವಳಿ ಮಾಡಿದ್ರಿ ರೇಟ್ ಕೂಡ ಚೆನ್ನಾಗಿ ಬಂದಿತ್ತು ಮತ್ತೆ ಸಮಸ್ಯೆ ಏನು ಹೌದಪ್ಪ ರೇಟ್ ಅಂತೂ ಎಲ್ಲರಿಗೂ ಚೆನ್ನಾಗಿ ಸಿಕ್ಕಿತ್ತು ಆದರೆ ನನ್ನ ಫಸಲು ಕೆಟ್ಟೋಗಿತ್ತು ಅದೇನೊಂದು ಹೇಳ್ತಾರಲ್ಲ ಒಂದು ದೊಡ್ಡ ಕೀಟ ಅಂದ್ರೆ ನೀವು ಫಾಲ್ ಸೈನಿಕ ಹುಳುವಿನ ಬಗ್ಗೆ ಹೇಳ್ತಾ ಇದ್ದೀರಾ ಹಾ ಹಾ ಅದೇ ಅದೇ ಫಾಲ್ ಆರ್ಮಿ ವರ್ಮ್ ಓ ಈಗ ಇದುವಾ ತೊಂದರೆ ಸರಿ ಮಾಸ್ಕ್ ಹಾಕೊಳ್ಳಿ ಇದ್ರ ಬಗ್ಗೆ ಆಮೇಲೆ ಮಾತಾಡೋಣ ಫಾಲ್ ಸೈನಿಕ ಹುಳ ನನ್ನ ಹೊಲದಲ್ಲೂ ದಾಳಿ ಮಾಡಿತ್ತು ಆದ್ರೆ ನನ್ನೊಬ್ಬ ಗೆಳೆಯ ಹೋಗಿದ್ದ ಪಟ್ಟಣಕ್ಕೆ ಎಫ್ ಎಂ ಸಿ ರೈತರ ಸಭೆಗೆ ಕಳೆದ 130 ವರ್ಷಗಳಿಂದ ರೈತರ ಸೇವೆಯಲ್ಲಿ ಹೊಸ ಹೊಸ ಉತ್ಪನ್ನಗಳನ್ನು ನೀಡುತ್ತಿರುವ ಕಂಪನಿ ಅವನು ಹೇಳಿದ ಕೊರೋಜನ್ ಮೆಕ್ಕೆಜೋಳದ ಕಾಂಡ ಕೊರಕ ಹುಳುಗಳ ಮೇಲೆ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಮತ್ತು ಈ ಫಾಲ್ ಸೈನಿಕ ಹುಳುವಿನ ಮೇಲೆ ಅತ್ಯುತ್ತಮ ಕಾರ್ಯದಕ್ಷತೆಯನ್ನು ಹೊಂದಿದೆ ಎಕರೆಗೆ 80 ಮಿಲಿಲೀಟರ್ ಕೊರೋಜನ್ ಅನ್ನ 200 ಲೀಟರ್ ನೀರಿನಲ್ಲಿ ಬೆರೆಸಿ ಬೀಜ ಬಿತ್ತಿದ 10-12 ದಿನಗಳೊಳಗೆ ಮತ್ತು ಸಿಂಪರಣೆ ಮಾಡಿದ ನಂತರ ಮತ್ತೆ 8-10 ದಿನಗಳೊಳಗೆ ಸಿಂಪಡಿಸಿದರೆ ಫಾಲ್ ಸೈನಿಕ ಹುಳು ಸಂಪೂರ್ಣವಾಗಿ ಹತೋಟಿಗೆ ಬರುತ್ತೆ ಇದನ್ನು ಕೇಂದ್ರೀಯ ಕೀಟನಾಶಕ ಮಂಡಳಿಯಿಂದ ಅನುಮೋದಿಸಲಾಗಿದೆ ಹೌದಾ ಅದೇ ನಾನು ಸ್ವತಃ ಬಳಸಿದ್ದೇನೆ ಹಾಗಾದ್ರೆ ಈ ಬಾರಿ ಖರೀಫ್ ನ ಸಮಯದಲ್ಲಿ ಹಾಕಲಾ ಕೊರಾಜನ್ ಹೌದು ತಾತ ಕೊರಾಜನ್ ಬಳಸಿ ಮತ್ತು ಫಾಲ್ ಆರ್ಮಿ ವರ್ಮ್ ನಿಂದ ಮುಕ್ತಿ ಪಡೀರಿ ಹೌದು ನೀವೇ ನನ್ನನ್ನು ನೋಡ್ತಿದ್ದೀರಲ್ಲ ಇಲ್ಲಿ ನೀವು ಕೂಡ ಕೊರಾಜನ್ ಬಳಸಿ ಫಾಲ್ ಆರ್ಮಿ ವರ್ಮ್ ನಿಂದ ಮುಕ್ತಿ ಪಡೀರಿ ಹಾ ಫಸಲ್ನ ಜೊತೆ ನಿಮ್ಮನ್ನು ಪಾರಾಗಿಸಿ ಕೈ ತೊಳಿತಾ ಇರಿ ಮತ್ತೆ ಮಾಸ್ಕ್ ಅನ್ನು ಖಂಡಿತ ಧರಿಸಿ ಎಫ್ ಎಂ ಸಿ ಅನ್ ಅಗ್ರಿಕಲ್ಚರಲ್ ಸೈನ್ಸಸ್ ಕಂಪನಿ